ಬಹಳ ರೈತರಿಗೆ ಬಂದಿಲ್ಲ. ಮನೆಗಳ ಮರು ಸರ್ವೆಗಳು ಆಗಬೇಕು. ಜನ ಇರುವ ಮನೆಗಳನ್ನು ದನದ ಕೊಟ್ಟಿಗೆ ಎಂದು ಪರಿಗಣಿಸಿರುತ್ತಾರೆ ಮತ್ತು ಸಿ ವಿಭಾಗದ ಮನೆಗಳು ಬಿ ಎಂದು ಮಾಡಬೇಕು. ಈಗ ಮತ್ತೆ ಪ್ರವಾಹ ಎದುರಾಗಿದ್ದು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗುತ್ತಿವೆ. ಇದರಿಂದ ಚಿಕ್ಕೋಡಿ ವಿಭಾಗದ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಈ ಬೆಳೆ ನಾಶವನ್ನು ವೀಕ್ಷಿಸಿ ಪರಿಹಾರ ನೀಡಬೇಕೆಂದು ಗಡಿಭಾಗದ ರೈತರ ಪರವಾಗಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ಕೋರುತ್ತಿದ್ದಾರೆ. ಚಿಕ್ಕೋಡಿ ಉಪವಿಭಾಗದ ರೈತರು ಬೆಳೆದಿದ್ದ ಶೇಂಗಾ, ಕಬ್ಬು, ಮೆಕ್ಕೆಜೋಳ, ತರಕಾರಿ ಇತ್ಯಾದಿ ಬೆಳೆ ಈ ಬಾರಿ ಪ್ರವಾಹದಿಂದ ನಾಶವಾಗಿತ್ತು. ಮುಖ್ಯಮಂತ್ರಿಗಳು ಚಿಕ್ಕೋಡಿ ಉಪವಿಭಾಗಕ್ಕೆ ಬಂದು ಪರಿಶೀಲಿಸಿ ತಕ್ಷಣ ಪರಿಹಾರ ನೀಡಬೇಕೆಂದು ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ಒತ್ತಾಯಿಸಿದ್ದಾರೆ. ರೈತರ ಬೆಳೆ ಸಮೀಕ್ಷೆಗೆ ಸರ್ಕಾರ APP ಬಳಕೆ ಮಾಡುವಂತೆ ತಿಳಿಸಿದೆ. ಆದರೆ ಎಲ್ಲ ರೈತರ ಬಳಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳಿಲ್ಲ. ಕೆಲ ರೈತರು ಅನಕ್ಷರಸ್ಥರಾಗಿದ್ದಾರೆ. ಹೀಗಾಗಿ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿ ಅಧೀನದಲ್ಲಿ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಘಟಕದ ವತಿಯಿಂದ ಇವತ್ತು ಏನು ನಾವು ಈ ಮಾಧ್ಯಮದ ಮುಖಾಂತರ ಯಡಿಯೂರಪ್ಪನವರಿಗೆ ಕೇಳ್ಕೊತೀವಪ್ಪ ಅಂತಂದ್ರೆ, ಏನು ನೀವು ರಾಜ್ಯಾದ್ಯಂತ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಏನು ಒಂದು ಪರಿಹಾರಕ್ಕಾಗಿ ಒಂದು ಸಭೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಮುಂದಾಗಿದ್ದೀರಿ? ಆ ಸಭೆ ಆಗಬಾರ್ದು. ಎಲ್ಲರಿಗೂ ಒಂದು ಎಲ್ಲ ರೈತರಿಗೆ ಇವತ್ತೊಂದು ಪರಿಹಾರವನ್ನು ಸ್ಪಾಟ್ ತಕ್ಷಣಕ್ಕೆ ಒದಗಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅದೇ ರೀತಿ ಏನು ಉಪ ವಿಭಾಗ ಆದಂತಹ ನಮ್ಮ ಚಿಕ್ಕೋಡಿಯಲ್ಲಿ ಏನು ಪ್ರವಾಹದಿಂದ ನೊಂದ ರೈತರು ಇದುವರೆಗೆ ಪರಿಹಾರಗಳು ಬಂದು ಮುಟ್ಟಿಲ್ಲ. ಮತ್ತು ಏನು ಮನೆಗಳು ಬಿದ್ದವು, ದನದ ಕಟ್ಟಿಗೆ ಅಂತ ಮಾಡ್ಯಾರು. ಅದೇ ರೀತಿಯಾಗಿ ಮರು ಸರಿವುಗಳು ಕೂಡ ಕೆಲವೊಂದು ಮನೆಗಳು ಆಗಬೇಕು. ಅಂತಹ ಒಂದು ಪ್ರವಾಹ ಪೀಡಿತ ಈ ಪ್ರದೇಶವಾಗಿರ್ತಕ್ಕಂಥ ಚಿಕ್ಕೋಡಿಗೆ ತಾವು ತಕ್ಷಣಕ್ಕೆ ಇಲ್ಲಿ ಭೇಟಿ ನೀಡಿ ಒಂದು ಪರಿಹಾರವನ್ನು ಒದಗಿಸ್ತಕ್ಕಂತಹ ಒಂದು ಕೆಲಸವನ್ನು ನೀವು ಮಾಡಬೇಕಂತಂದು ಈ ಮಾಧ್ಯಮ ಮುಖಾಂತರ ಕೇಳ್ಕೊತೀನೋ. ಅದೇ ರೀತಿಯಾಗಿ ಏನು ಒಂದು ಬೆಳೆ ಸಮೀಕ್ಷೆಯನ್ನು ತೆಗೆದಿರಿ. ಇಂಥ ಇಷ್ಟೊಂದು ನಮ್ಮಲ್ಲಿ ಬೆಳೆ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಏನೋ ಒಂದು ಕೆಲವೊಂದು ಮನೆಗಳಲ್ಲಿ ಒಂದು ಮನೆಯಲ್ಲಿ ಮೊಬೈಲ್ಗಳಿಲ್ಲ. ಅದೇ ರೀತಿಯ ರೈತರು ನಮ್ಮಲ್ಲಿ ಭಾಳ ಅನಕ್ಷರತೆ ಒಂದು ಹೊಂದಿದ್ದಾರೆ. ಅದೇ ರೀತಿಯಾಗಿ ಈಗೇನು ನೀವು ಟೈಮಿಂಗ್ ಕೊಟ್ಟಿದೆ ಆ ಟೈಮಿಂಗ್ ನಮಗೆ ಹೆಚ್ಚಿಗೆ ಮಾಡಿಕೊಡಬೇಕು. ಮತ್ತು ಪ್ರತಿಯೊಂದು ಕ್ಷೇತ್ರಕ್ಕೆ ಒಂದು ಒಬ್ಬ ಮನುಷ್ಯನ ಒಂದು ಅಧಿಕಾರಿಯನ್ನು ನೀವು ಅದಕ್ಕೊಂದು ಒಂದು ಇದು ಮಾಡಿಕೊಡ್ಬೇಕು, ನಮ್ಗೆ ಅನುಕೂಲವನ್ನು ಮಾಡಿಕೊಡ್ಬೇಕು. ಯಾಕಂದ್ರೆ ಎಲ್ಲರಿಗೂ ಆ ಆ್ಯಪಲ್ಲಿ ನೋಂದು ಮಾಡ್ತಕ್ಕಂಥ ಎಲ್ಲ ರೈತರಿಗೂ ಆಗಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ನೀವು ಅದ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ಅಧಿಕಾರಿಯನ್ನು ನಮಗೆ ನೇಮಕ ಮಾಡಿಕೊಡ್ಬೇಕಂತ ಈ ಮಾಧ್ಯಮ ಮುಖಾಂತರ ನಾವು ಕೇಳ್ತೀವಿ. ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.